उल्लेख ಮಾಡುತ್ತೇನೆ ಒಂದು ಭಾಷೆ ಮತ್ತು ಸಂಸ್ಕೃತಿ ಇದು ಕೊಂಡಿಯಾಗಿ ಯಾವತ್ತೂ ಕೂಡ ಕೆಲಸ ಮಾಡುವಂತದ್ದು ಒಂದು ನಾಗರಿಕ ಸಮಾಜ ಚೆನ್ನಾಗಿರಬೇಕು ಅಂತಾದ್ರೆ ಅಲ್ಲಿ ಸಂಸ್ಕೃತಿ ಚೆನ್ನಾಗಿರಬೇಕು ಸಂಸ್ಕೃತಿ ಚೆನ್ನಾಗಿರಬೇಕು ಅಂತಂದ್ರೆ ನಡವಳಿಕೆಗಳು ಚೆನ್ನಾಗಿರಬೇಕು ನಡವಳಿಕೆ ಚೆನ್ನಾಗಿರಬೇಕು ಅಂದ್ರೆ ಭಾಷೆ ಚೆನ್ನಾಗಿರಬೇಕು ಭಾಷೆ ನಡವಳಿಕೆ ಸಂಸ್ಕೃತಿ ಮತ್ತು ನಾಗರಿಕತೆ ಇದೆಲ್ಲದೂ ಕೂಡ ಒಂದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡುವಂತ ಸಂಗತಿಗಳು ಹಾಗಾಗಿ ನಮ್ಮ ಮಾತೃಭಾಷೆಯನ್ನ ಮೂಲ ಭಾಷೆಯನ್ನ ಬೆಳೆಸುವಂತ ಅದನ್ನ ಪ್ರೇರೇಪಿಸುವಂತ ಆ ನಿಮಿತ್ತವಾಗಿ ನಡೆಯುವಂತ ಹತ್ತಾರು ಚಟುವಟಿಕೆಗಳು ನಮ್ಮ ಹೊಸ ಪೀಳಿಗೆಯ ಮಕ್ಕಳಿಗೂ ಕೂಡ ಅದನ್ನ ಕಲಿಸಿಕೊಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಮಾತನ್ನ ಹೇಳಿ ಅಮೃತ ಮಹೋತ್ಸವನ ಆಚರಿಸುತ್ತಾ ಇರುವಂತ ಸಂದರ್ಭದಲ್ಲಿ ಕೊಂಕಣಿ ಅಕಾಡೆಮಿಯ ಕಡೆಯಿಂದಲೂ ಕೂಡ ಈ ಅಮೃತ ಮಹೋತ್ಸವದ ಆಚರಣೆಗಳು ನಡೆಯಬೇಕು ಅದು ಸಮಾಜ ಹಿತಕ್ಕೆ ರಾಷ್ಟ್ರ ಹಿತಕ್ಕೆ ಪೂರಕವಾಗಿ ಆ ಕಾರ್ಯಕ್ರಮಗಳು ರೂಪುಗೊಳ್ಳಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಭವನಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತೇನೆ ನಮಸ್ಕಾರ ಬೇರೆ ಬೇರೆ ಸಾಹಿತ್ಯದ ಗೋಷ್ಠಿಗಳನ್ನು ಕೂಡ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಲ್ಪಟ್ಟಿದ್ದೇನೆ ಇಷ್ಟು ಸುದೀರ್ಘವಾಗಿ ಕಾರ್ಯಚಟುವಟಿಕೆಯನ್ನು ಮಾಡುತ್ತಾ ಇರುವಂತ ಅಕಾಡೆಮಿಗೆ ಒಂದು ಸ್ವಂತ ಕಟ್ಟಡ ಬೇಕು ಅನ್ನುವಂತ ಅಪೇಕ್ಷೆ ಸಹಜವಾಗಿ ಇದ್ದಿದೆ ಅದು ಬಹುಶಃ ಜಗದೀಶ್ ಪೈ ಅವರ ಕಾಲದಲ್ಲಿ ಇವತ್ತು ನೆರವೇರುತ್ತೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ ನಾನು ಅವರನ್ನು ಅಭಿನಂದಿಸುತ್ತೇನೆ ಯಾವುದೇ ಸಂಸ್ಥೆಗಳಿಗೆ ಕಾರ್ಯಚಟುವಟಿಕೆಗಳು ಅತ್ಯಂತ ತೀವ್ರಗತಿಯಿಂದ ಚುರುಕಾಗಿ ನಡೆಯಬೇಕು ಅಂತ ಆದ್ರೆ ಒಂದು ಕಚೇರಿ ವ್ಯವಸ್ಥಿತವಾದಂತ ಕಚೇರಿ ಬೇಕು ಆ ಕಚೇರಿಯ ಮುಖಾಂತರವಾಗಿ ಎಲ್ಲ ಚಟುವಟಿಕೆಗಳು ಕೂಡ ಸಂಪನ್ನಗೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಒಂದು ಒಳ್ಳೆಯ ಭವನ ಇವತ್ತು ಶಂಕುಸ್ಥಾಪನೆ ಆಗಿದೆ ಹತ್ತಾರು ಎಡರತೊಡರುಗಳನ್ನು ನಿವಾರಿಸಿಕೊಂಡು ಈ ಹಿಂದೆ ಸಿಟಿ ರವಿ ಅವರು ಈ ಖಾತೆಯನ್ನು ನಿರ್ವಹಿಸಿದಾಗ ಮಂಜೂರಾಗಿದ್ದಂತ ಹಣ ಕೊರೋನಾದ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಾರಣದ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ತಡ ಆಗಿ ಇವತ್ತು ಅದು ಪೂರ್ಣಗೊಳ್ಳುತ್ತಾ ಇದೆ ಬಹುಶಃ ನನ್ನ ಕಾಲಘಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯತಾ ಇದೆ ಅಂತಂದಾಗ ನನಗೂ ಕೂಡ ಸಮಾಧಾನ ಏಕೆಂದರೆ ಈ ಭಾಗದ ಸಚಿವನಾಗಿ ಈ ಭಾಷೆಯನ್ನು ಮಾತನಾಡುವಂತ ಭಾಷಿಗರ ನಡುವೆ ನಾನು ಕೆಲಸ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾಲಾವಧಿಯಲ್ಲಿ ಈ ಭವನ ಆಗ್ತಾ ಇದೆ ಅಂತಂದ್ರೆ ನಮ್ಮ ಪಾಲಿನ ಒಂದು ಪುಣ್ಯ ಭಾಗ್ಯ ಅಂತ ನಾನು ಭಾವಿಸುತ್ತೇನೆ ಮಾನ್ಯ ಡಾಕ್ಟರ್ ಜಗದೀಶ್ ಪೈ ಅವರು ಇದರ ಭವನದ ನಿರ್ಮಾಣದ ಹಿನ್ನೆಲೆಯಲ್ಲಿ ಹತ್ತಾರು ಬಾರಿ ನಮ್ಮ ಕಚೇರಿಯ ಜೊತೆಗೆ ಸಂಪರ್ಕವನ್ನ ಸಾಧಿಸಿದ್ದಾರೆ ಇದು ನಮ್ಮ ಕಾಲಾವಧಿಯಲ್ಲಿ ಆಗಬೇಕು ಹಣ ಬಿಡುಗಡೆ ಆಗಿತ್ತು ಬೇರೆ ಬೇರೆ ಸಮಸ್ಯೆಗಳಾಗಿತ್ತು ಅನ್ನೋದನ್ನ ನನ್ನ ಹತ್ರ ಹತ್ತಾರು ಬಾರಿ ಉಲ್ಲೇಖಗಳನ್ನು ಮಾಡಿದ್ರು ಆದರೆ ಇವತ್ತು ಕಾಲಘಟ್ಟ ಕೂಡಿ ಬಂದಿದೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದರ ಭವನದ ಕಾಮಗಾರಿಗಳು ಪ್ರಾರಂಭ ಆಗಿದೆ ಕಟ್ಟಡಗಳ ಕಾಮಗಾರಿ ಅಥವಾ ಅಭಿವೃದ್ಧಿ ಚಟುವಟಿಕೆಗಳು ಇದೊಂದು ನಿತ್ಯ ನಿರಂತರವಾದಂತ ಚಟುವಟಿಕೆ ಅಭಿವೃದ್ಧಿ ಅನ್ನುವಂತದಕ್ಕೆ ಕೊನೆ ಅಂತ ಇರೋದಿಲ್ಲ ಇವತ್ತು 5 ಕೋಟಿ ರೂಪಾಯಿ ಕೇಳಿ 5 ಕೋಟಿ ರೂಪಾಯಿ ಕೊಟ್ಟ ನಂತರ ಮತ್ತೆ ಇನ್ಯಾರೋ ಬಂದು ಸಲಹೆ ಕೊಡ್ತಾರೆ ಇನ್ನೇನೋ ಒಂದಿಷ್ಟು ಹೊಸ ಸಂಗತಿಗಳು ಬೇಕು ಅಂತಂದಾಗ ಮತ್ತೆ 1 ಕೋಟಿ ರೂಪಾಯಿ ಕೊರತೆ ಅಂತ ಅನ್ಸುತ್ತೆ ಆದರೆ ಅದಕ್ಕೆ ಬೇಕಾದಂತ ಮೂಲ ಆಶಯಗಳೇನಿದೆ ಮತ್ತು ಯಾವ ಸಂಗತಿಗಳು ಕೇಂದ್ರ ಕಚೇರಿಗೆ ಬೇಕು ಅನ್ನೋದನ್ನ ಅವರಿಗಾಗ್ಲೇ ಪಟ್ಟಿ ಮಾಡಿದ್ದಾರೆ 3 ಕೋಟಿ ರೂಪಾಯಿ ಸಾಲೋದಿಲ್ಲ ಕೆಲವು ಹೆಚ್ಚುವರಿ ಹಣ ಬೇಕು ಅಂತ ಹೇಳಿದ್ದಾರೆ ಖಂಡಿತ ಅದನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾದಂತ ಅನುದಾನವನ್ನ ಇಲಾಖೆ ಕಡೆಯಿಂದ ಕೊಡುವಂತ ಪ್ರಯತ್ನವನ್ನ ನಾನು ಖಂಡಿತ ಮಾಡುತ್ತೇನೆ